करिए कुछ करिए, नस नस मेरी खोले हाय कुछ करिए, कुछ करिए कुछ करिए, बस बस बड़ा बोले अब कुछ करिए। ओ कोई तो चल जिद फड़िए, तू बेतरिए या मरिए, हाय कोई तो चल जिद फड़िए, तू बेतरिए या मरिए। लड़ती पतंगों में, भिड़ती उमंगों में, खेलों के मेलों में, पल खाती रेलों में, गन्नों के मीठे में, खद्दर में छींटे में, ढूंढो तो मिल जाओगे तपता वो गीतों में। रंग ऐसा आज निखरे और खुल के आज बिखरे, मन जाए ऐसी होली, रग रग मचल के बोली, टस है ना मस है जी, जिद है तो जिद है जी, किसना यूं ही पिसना यूं ही पिसना यूं ही, बस करिए। कोई तो चल जिद फड़िए, तू बेतरिए या मरिए, हाय कोई तो चल जिद फड़िए, तू बेतरिए या मरिए। आज हम 2 किलोमीटर ज्यादा भागेंगे।
ಏನು ಏನಂದ್ರೆ ಕಪ್ಪ ಕೊಡಬೇಕೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಕೊಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯೂ ಬೇರೆ ಕೊಡಬೇಕೆ ಕಪ್ಪ ಕೊಡಬೇಕಂದ್ರೆ ಕಪ್ಪ ನೀವೇನು ನಮ್ಮೋರೊಂದಿಗೆ ಹುಟ್ಟಿರ ಬೆಳೆದಿರ ನೀರಾಯಿಸಿ ನಾಟಿ ನೆಟ್ಟಿರ ಕಲಿಸಿರ ದಣಿದವರಿಗೆ ಅಮ್ಮನಿ ಕಾಯಿಸಿ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ಕಪ್ಪ ಕೊಡಬೇಕಂತೆ ಕಪ್ಪ ಬೋಗಲಿ ಸಾಯಿ ಬೇಡ ಕುಳಿತುಕೋ ನೀವೇನು ನಮ್ಮವರೊಂದಿಗೆ ನೀವೇನು ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ನೆಂಟರ ಇಷ್ಟರ ಇನ್ನು ತಾಯಾದಿಗಳ ನಿಮಗೇಕೆ ಕೊಡಬೇಕು ಕಪ್ಪ ಕಪ್ಪ ಕೊಡಬೇಕಂತೆ ಕಪ್ಪ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮತ್ತೊಬ್ಬರ ನೆಟ್ಟಿ ಕಟ್ಟಿ ಇಡೀ ಹಿಂದೂ ದೇಶವನ್ನೇ ನೈವಾಣಿಜ್ಯದಿಂದ ನುಂಗಲು ಬಂದಿರುವ ಈ ಜಾತಿಯವರಲ್ಲವೇ ನೀವು ನಿಮಗೇಕೆ ಕೊಡಬೇಕು ಕಪ್ಪ ಕಪ್ಪ ಕೊಡಬೇಕಂತೆ ಕಪ್ಪ ಎಲೆ ಬ್ರಿಟಿಷರ ಎಲ್ಲಿನ ರಸ್ತೆಗೆ ಆಸೆ ಪಟ್ಟ ಅಂಜನೆ ಮನೆಯೊಳಗೆ ಅಂಜನೆ ಮನೆಯೊಳಗೆ ನಿಂತು ಕೊರಳು ಕೊಯ್ಯ ಸ್ವಭಾವ ಕನ್ನಡಿಗರದಲ್ಲ ಹೋಗಿ ಜೀವದಾನ ಮಾಡಿದೆ ಬದುಕು ಆಸೆ ನಿಮಗೂ ಇಲ್ಲ ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ ಹೋಗಿ ನನಗೆ ಜೀವದಾನ ಮಾಡಿದ್ದೇನೆ ಈ ರಾಣಿ ಚೆಂದಪ್ಪ ನಿಮ್ಮಂತಹ ಮೂರು ಕಡೆಗಳಿಗೆ ಹೆದರುವವರಲ್ಲ ಎಲೆ ಸೈನಿಕರ ಊರಿನ ಕಹಳೆ many great
ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಭಗತ್ ಸಿಂಗ್, ಅಂಡರ್ ದ ಲೀಡರ್ಶಿಪ್ ಆಫ್ ಮಹಾತ್ಮ ಗಾಂಧೀಜಿ, ದ ಫಾದರ್ ಆಫ್ ಅವರ್ ನೇಷನ್, ಅಂಡ್ ಫೈನಲಿ ದ ಫ್ರೀಡಮ್ ಆನ್ 16th August 1947 ಫ್ರಮ್ ರಿಗಿಸೂಲ್ ದ by divide and rule policy.
ಡ್ಯೂರಿಂಗ್ ದ ಟೈಮ್ ವಿ ದ ಇಂಡಿಯನ್ಸ್ ಹ್ಯಾಡ್ ನೋ ಪವರ್ ಪವರ್ ಅಂಡ್ ಫ್ರೀಡಮ್ ಬೈ ನೋಯಿಂಗ್ ದಿಸ್ ಮೆನಿ ಗ್ರೇಟ್ ಸನ್ಸ್ ಅಂಡ್ ಡಾಟರ್ಸ್ ವಿ ಆರ್ ಲಾಲ್ ಬಾಲ್ ಪಾಲ್ ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಪ್ಪಕ್ಕ ದೇವಿ ಸಂಗೊಳ್ಳಿ ರಾಯಣ್ಣ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಗತ್ ಸಿಂಗ್ ಅಜಾದ್ ಅಂಡ್ ಅದರ್ಸ್ ಮೆನಿ ಫಾಟ್ ಫಾರ್ ಫ್ರೀಡಮ್ ಅಂಡರ್ ದ ಲೀಡರ್ಶಿಪ್ ಆಫ್ ಮಹಾತ್ಮ ಗಾಂಧೀಜಿ ದ ಫಾದರ್ ಆಫ್ ಅವರ್ ನೇಷನ್ ಬಾಣಿನಗಳ ಪಟ ಪಟ ಕೇರುತಿದರು ಹಾರುತಿದರು ನೋಡು ನಮ್ಮ ಬಾವುಟ ತೋರುತಿದರು ಬಡದು ಬಡದು ಬಾಣಿನಗಳ ಪಟ ಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣದೊಡುವೆ ಚಕ್ರವು ಕೇಸರಿ ಬಿಳಿ ಹಸಿರು ಮೂರು ಬಣ್ಣದೊಡುವೆ ಚಕ್ರವು ಸತ್ಯಶಾಂತಿ ತ್ಯಾಗಮೂರ್ತಿ ಗಾಬಿ ಹಿಡಿದ ಚರಕವು ಸತ್ಯಶಾಂತಿ ತ್ಯಾಗಮೂರ್ತಿ ಗಾಬಿ ಹಿಡಿದ ಚರಕವು ಏರುತಿಹದು ಆರುತಿಹದು ನೋಡು ನಮ್ಮ ಬಾವುಟ ತೋರುತಿಹದು ಬಡದು ಬಡದು ಬಾನಿನಗಳ ಪಟ ಪಟ ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರುವುದು ಏರುತಿಹದು ಹಾರುತಿಹದು ನೋಡು ನಮ್ಮ ಬಾವುಟ ತೋರುತಿಹದು ಹೊಡೆದು ಹೊಡೆದು ಬಾನಿನಗಳ ಪಟ ಪಟ ಇಂಡಿಪೆಂಡೆನ್ಸ್ ಡೇ ಸಿ ಕಲರ್ ಫ್ಲಾಗ್ ಐ ಆಮ್ ಸಿ ಕಲರ್.
ದ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ. ಐ ಆಮ್ ವೆರಿ ಬ್ಲೆಸ್ಡ್ ಟು ಬಿ ಆನ್ ಇಂಡಿಯನ್. ಥ್ಯಾಂಕ್ ಯು. ಐ ಆಮ್ ರೂಪಿ ದ ನ್ಯಾಷನಲ್ ಕರೆನ್ಸಿ ಆಫ್ ಇಂಡಿಯನ್. I am of India. I am so lucky to be an Indian. Thank you. I am pumpkin, the national vegetables of India. I am very blessful to be an Indian. Thank you. Thank you. Good morning. Aki, I am Aki, the national game of Indian. I am very faithful to be an Indian. I love you. Thank you. Anthem, I am Jana Gana Mana, the national anthem of India. I am very grateful to be an Indian. Thank you. Morning. Happy Independence Day. Hindi. I am Hindi language, the national language of India. I am very fortunate to be an Indian. Thank you. Morning. Happy Independence Day. Emblem, I am four-headed lion, the national emblem of India. I am very thankful to be an Indian. Thank you. Independence Day. Banyanti, I am Banyanti, the national tree of India. I am very good to be an Indian. Thank you. I am very, very lotus. I am lotus, the national flower of India. Very happy to be on India. Thank you. I wish you all very happy Independence Day. India, I am India, the motherland of many people. I am very cheerful to be an Indian. Thank you. Jesus, how can I
ನಮ್ಮ ಊರಿನ ಗ್ರಾಮಸ್ಥರು ತುಂಬಾ ನಮ್ಗೆ ಸಹಕಾರ ಕೊಡ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಬಂತು ಅಂದ್ರೆ ಬರ್ತಾರೆ. ಒಂದು ಪೂರ್ವಭಾವಿ ಸಭೆ ಮಾಡಿ ಮೇಡಮ್, ನಮ್ಮ ಊರಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಸೊ ಎಲ್ಲಾ ರೀತಿಯಲ್ಲಿ ಊರಿನವರು, ಪೋಷಕರು, ಎಸ್ ಡಿ ಎಂ ಸಿ ಅಧ್ಯಕ್ಷರು, ಸದಸ್ಯರು, ಎಲ್ಲಾ ವೆಲ್ವಿಷರ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ತುಂಬಾ ಸಹಕಾರ ನೀಡಿದ್ದಾರೆ. ಸೊ ನಮ್ಗೆ ಭಾಷಣ ಮಾಡ್ಬೇಕಂದ್ರೆ ನಾನು ಸೋಷಿಯಲ್ ಮಾಡ್ತೀನಿ, ನಿಮ್ಗೆ ಎಷ್ಟು ಬೇಕಾದ್ರೂ ಹೇಳ್ಬೋದು. ನಮ್ಮ ಮಕ್ಕಳ ಭಾಷಣ, ಕನ್ನಡ, ಇಂಗ್ಲಿಷ್, ನೃತ್ಯಗಳು, ನಾಟಕಗಳ ಮುಖಾಂತರ ಅದರ ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇದು ಒಂದು ನಮ್ಮ ಪ್ರಮುಖ, ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ರಾಷ್ಟ್ರೀಯ ಹಬ್ಬ. ನಾವಿವತ್ತು ಈ ಹಬ್ಬವನ್ನ ಭಾರತದಾದ್ಯಂತ ಅಂದ್ರೆ ಹಳ್ಳಿಯಿಂದ ಹಿಡಿದು ಡೆಲ್ಲಿಯವರೆಗೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಹೇಳ್ಬೇಕು ಅಂದ್ರೆ ಒಂದು ಹಾಡು ಹೇಳಿದ್ರು, ಭಾರತ ಅಂದ್ರೆ ನಮ್ಮ ಜನ್ಮದಿನ ಅಂತ. ಸೊ 1947ಕ್ಕಿಂತ ಮುಂಚೆ ಭಾರತೀಯರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ. ಪರಕೀಯರ ದಾಸ್ಯರಲ್ಲಿ ಗುಲಾಮರಾಗಿದ್ರು, ಯಾವುದೇ ರೀತಿ ಸ್ವಾತಂತ್ರ್ಯ ಇರಲಿಲ್ಲ. ಈಗ ನಾವು ಜನ ಹೇಗಾಗಿದ್ದೀವಿ ಅಂದ್ರೆ ನಾನು ನನ್ನದು ಅನ್ನೋ ಸ್ವಾರ್ಥ, ನನ್ನ ಕುಟುಂಬ ಅಂತ. ಆದ್ರೆ ಒಂದ್ಸತಿ ಯೋಚನೆ ಮಾಡಿ, ನಮ್ಗೆ ಇವತ್ತು ಸ್ವಾತಂತ್ರ್ಯ ಬರ್ಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಹೇಗಾಗ್ತಾ ಇತ್ತು ಬ್ರಿಟಿಷರೇ ಇದ್ದಿದ್ರೆ ಅಂತ. ಮಹಾತ್ಮ ಗಾಂಧೀಜಿನೇ ಆಗ್ಲಿ, ಅಂಬೇಡ್ಕರ್ ಆಗ್ಲಿ, ರಾಣಿ ಚೆನ್ನಮ್ಮನೇ ಆಗ್ಲಿ, ಅಪ್ಪಕ್ಕ ದೇವಿನೇ ಆಗ್ಲಿ, ಅವರು ನಮ್ ತರ ಸ್ವಾರ್ಥಿಗಳಾಗಿದ್ರೆ ನಮ್ಗೆ ಸ್ವಾತಂತ್ರ್ಯ ಬರ್ತಾ ಇತ್ತ? ನಾವಿವತ್ತು ಆಚರಣೆ ಮಾಡ್ತಾ ಇದ್ವಾ ಅಂತ. ಸೊ ಅವರು ಕಷ್ಟಪಟ್ಟು ಲಕ್ಷಾಂತರ ಜನ ತೀರ್ಕೊಂಡಿದ್ದಾರೆ, ತ್ಯಾಗ ಬಲಿದಾನ ಮಾಡಿದ್ದಾರೆ, ರಕ್ತಗಳನ್ನ ಸುರಿಸಿದ್ದಾರೆ, ಏಟುಗಳನ್ನ ತಿಂದಿದ್ದಾರೆ. ನಾವಿವತ್ತು ಶಾಮಿಯಾನ ಕೆಳಗಡೆ ಕೂತ್ಕೊಂಡು ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಕಷ್ಟಪಟ್ಟು ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದಾರೆ, ಅದನ್ನ ರಕ್ಷಣೆ ಮಾಡ್ಬೇಕು, ಕಾಪಾಡ್ಕೊಂಡ್ ಬರ್ಬೇಕು. ಆವಾಗ್ಲೇ ನಮ್ಮ ನಿಜವಾದ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರ್ತಕ್ಕಂಥದ್ದು. ಹೇಳೋಕೇನ ಸುಲಭ, ನಾವು ಭಾರತೀಯರಲ್ಲಿ ಹೇಳೋದ್ರಲ್ಲಿ ಬಹಳ ನಿಪುಣರಂತೆ, ಆದ್ರೆ ಪಾಲನೆ ಮಾಡೋದ್ರಲ್ಲಿ ತುಂಬಾ ಹಿಂದೇಟಾಗ್ತೀವಿ. ನಾವು ನಡೆದಂತೆ ನುಡಿಬೇಕು, ಮಾಡಿದಂತೆ ಹೇಳ್ಬೇಕು, ಹೇಳಿದಂತೆ ಮಾಡ್ಬೇಕು, ಅದಕ್ಕೆ ಅವಾಗ ಒಂದು ಅರ್ಥ ಇರ್ತಕ್ಕಂಥದ್ದು. ಮಕ್ಕಳೇ, ಈಗ ನಮ್ಮ ಭಾರತದ ಭವಿಷ್ಯ ಮಕ್ಕಳ ಮೇಲೆ ಇದೆ. ಪೇರೆಂಟ್ಸ್ಗೆ ಒಂದು ರಿಕ್ವೆಸ್ಟ್, ನಮಗೆ ಮಕ್ಕಳ ಆಸ್ತಿ, ಮಕ್ಕಳಿಗೆ ವಿದ್ಯೆ ಆಸ್ತಿ. ನೀವು ಮಕ್ಕಳಿಗೆ ದಯವಿಟ್ಟು ಯಾರು ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಸೊ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ದೇಶನೂ ಚೆನ್ನಾಗಿರುತ್ತೆ, ದೇಶದ ಭವಿಷ್ಯನೂ ಚೆನ್ನಾಗಿರುತ್ತೆ ಅಂತ.